ಆಯ್ತಾ, ಶ್ರದ್ಧೆಯಿಂದ ಕಲಿಬೇಕು, ಶ್ರದ್ಧೆಯಿಂದ ಕಲಿಬೇಕು. ಅದೇ ಥರ ಒಂಥರ ಆಟ ಥರನೂ ಕಲಿಬೇಕು. ಅಲ್ಲೇ ನೋಡ್ತೀಯಪ್ಪ, ಏಯ್ ಈ ಕಡೆನು ಆಯ್ತಾ, ಈಗೆಲ್ಲ ಒಟ್ಟಿಗೆ ಹೇಳಿ, ಆಮೇಲೆ ಒಂದು ಚಿಕ್ಕ ನಾನು ಹೇಳ್ದಂಗೆ ಹೇಳೋಣ, ಓಕೆನಾ? ಚಲುವರಾಯ ಸ್ವಾಮಿ ಗೋಪುರ ಇದೆಯಲ್ಲ, ಅದು ಪವಿತ್ರವಾದ ಗೋಪುರ. ದಿನ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಹೋಗ್ಬೇಕು, ಹೋಗುವಾಗ ಸುಮ್ಮನೆ ನುಗ್ಗೋದಿಲ್ಲ. ಇವಾಗ ಹೇಳಿ, ಚತುರ್ಮುಖ ಮಹಾಗೇಹ ಗಂಡಭೇರುಂಡ ಯದುಶೈಲ ಗೋಪುರಾಯ ಒಬ್ಬೊಬ್ಬರಿಗೆ ಒಂದೊಂದು ಪದ ಹಿಂಗೆ ಹೇಳ್ಬಿಟ್ರೆ ಫಾಸ್ಟ್ ಅಲ್ಲಿ ಎಲ್ಲರಿಗೂ ಬಂದ್ಬಿಡುತ್ತೆ. ನೀನು ನಂಬರ್ ಒನ್ ಹೇಳು. ಚತುರ್ಮುಖ ಒನ್ 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 ಹೇಳು. ಈಗೇನ್ ಮಾಡೋಣ, ಲಾಸ್ಟ್ ಅಲ್ಲಿ ನಂಬರ್ ಹೇಳಿದ್ವಲ್ಲ ಅದನ್ನೇ ಹೇಳ್ಕೊಳ್ಳೋಣ ನೀವೇ. ಆಯ್ತಾ, ನೀನ್ ಆಮೇಲೆ ಬಂದು ಒನ್ ಒನ್ ಟೂ ತ್ರೀ ಸಿಕ್ಸ್ ಇವಾಗ 11, 12, 13, 14. ಈಗ ಒಂದೊಬ್ಬೊಬ್ಬರಿಗೆ ಒಂದೊಂದು ಪದ. ನಿನಗೆ ಏನು, ಏನ್ ನಿನಗೆ? ಚತುರ್ಮುಖ ಮಹಾಗೇಹ. ನಿನಗೆ ನೀನು ರೂಪಿಣೆ ಗೋಪುರಾಯ ನಮೋ ನಮಃ. ಇವಾಗ ಹೇಳ್ತಾ ನೋಡು, ಹೇಳು. ಚತುರ್ಮುಖ ಮಹಾಗೇಹ ಗಂಡಭೇರುಂಡ ರೂಪಿಣೆ ಇದು ಶೈಲ ಅರೇ ಹೇ ಗೇಹ ಗೋಪುರಾಯ ನಮೋ ನಮಃ. ಚತುರ್ಮುಖ ಮಹಾಗೇಹ ಗಂಡಭೇರುಂಡ ರೂಪಿಣೆ ಇದು ಶೈಲ ಅರೇ ಹೇ ಗೇಹ ಗೋಪುರಾಯ ನಮೋ ನಮಃ. ಸೂಪರ್, ಬಂದಾಗ ಹೋಯ್ತಲ್ವ ಇದು, ಯಾರೋಟಿಗೆ ಹೇಳ್ತೀರಾ? ಚತುರ್ಮುಖ ಮಹಾಗೇಹ ಚತುರ್ಮುಖ ಮಹಾಗೇಹ ಚತುರ್ಮುಖ ಮಹಾಗೇಹ ಗಂಡಭೇರುಂಡ ರೂಪಿಣೆ ಒಬ್ಬೊಬ್ರಿಗೆ ಅಕ್ಕ ಇಟ್ಕೊಂಡ್ಬಿಟ್ರೆ ಫಾಸ್ಟ್ ಅಲ್ಲಿ ಗುಂಪಲ್ಲಿ ಇದ್ದಾಗ ಎಲ್ಲಾನು ಕಲಿಬಹುದು. ಗೊತ್ತಾಯ್ತಾ?